ಚಾಂದ್ಪುರ್ ಕಾಲೋನಿಯಲ್ಲಿ ಹೈದರ್ ಅನ್ನುವಂಥವ್ರ ಮೇಲೆ ಒಂದು ಫೈರಿಂಗ್ ಆಗಿದೆ. ಅದು ಈ ಹಿಂದೆ ಕಾರ್ಪೊರೇಟರ್ ಎಲೆಕ್ಷನ್ನಲ್ಲಿ ಎರಡು ಗುಂಪುಗಳಿಗೆ ಜಗಳ ಇತ್ತು, ಅದಕ್ಕೋಸ್ಕರ ಆಗಿದೆ ಅಂತೇಳಿ ಪ್ರಿಲಿಮಿನರಿ ಗೊತ್ತಾಗಿದೆ. ಅದಕ್ಕೂ ಈ ಪ್ರಸ್ತುತ ಎಲೆಕ್ಷನ್ಗೂ ಯಾವುದೇ ಸಂಬಂಧ ಇಲ್ಲ. ಸಾರ್ವಜನಿಕರು ಯಾವುದೇ ಆತಂಕಕ್ಕೊಳಗಾಗುವಂಥ ಅವಕಾಶ ಇಲ್ಲ. ಅವರ ಹಿಂದಿನ ಕ್ರಿಡ್ಜಿ ಏನಿತ್ತು, ಅವರ ಹಗೆತನ ಏನಿತ್ತು, ಅದಕ್ಕೋಸ್ಕರ ಅವರು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ತಕ್ಷಣದಲ್ಲೇ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು. ಒಂದು 10:30 ವೇಳೆಯಲ್ಲಿ ಹೈದರ್ ನದಾಫ್ ಅನ್ನುವಂತಹ ಒಬ್ಬ ವ್ಯಕ್ತಿ ವಜ್ರಹನುಮಾನ್ ಗೇಟ್ನಿಂದ ಮುಂದೆ ಇರುವಂತಹ ಪ್ರದೇಶದಲ್ಲಿ ಒಂದು ಗುಂಡಿಕ್ಕಿ ಕೊಲ್ಲಲಾಗಿದೆ. ಇದು ಈ ಹಿಂದೆ ಕಾರ್ಪೊರೇಟರ್ ಎಲೆಕ್ಷನ್ನಲ್ಲಿ ಇದ್ದಂತಹ ವೈರತ್ವಕ್ಕೋಸ್ಕರ ಆಗಿದೆ ಅಂತೇಳಿ ಪ್ರಿಲಿಮಿನರಿ ಎನ್ಕ್ವೈರಿಯಿಂದ ತಿಳಿದು ಬರ್ತಾ ಇದೆ. ಈ ಫೈರಿಂಗ್ಗೂ ಪ್ರಸಕ್ತ ನಡೀತಾ ಇರುವಂತಹ ಎಲೆಕ್ಷನ್ಗೂ ಯಾವುದೇ ಸಂಬಂಧ ಇಲ್ಲ. ಸಾರ್ವಜನಿಕರು ಯಾವುದೇ ಆತಂಕಕ್ಕೊಳಗಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಅದು ಎರಡು ಗುಂಪುಗಳ ನಡುವೆ ಅವ್ರಿಗೆ ಹಿಂದಿನಿಂದ ಇದ್ದಂತಹ ವೈರತ್ವದ ಹಿನ್ನೆಲೆಯಲ್ಲಿ ಇದು ಆಗಿದೆ ಅಂತೇಳಿ ಪ್ರಿಲಿಮಿನರಿ ಎನ್ಕ್ವೈರಿಯಿಂದ ತಿಳಿದು ಬಂದಿದೆ. ಹಾಗಾಗಿ ಯಾರೂ ಕೂಡ ಆತಂಕಕ್ಕೊಳಗಾಗುವಂತಹ ಅವಶ್ಯಕತೆ ಇಲ್ಲ. ನಾವು ಈಗಾಗಲೇ ಹಲವಾರು ಟೀಮ್ಗಳನ್ನು ಸೃಜನೆ ಮಾಡಿದ್ದೇವೆ ಮತ್ತು ಸದ್ಯದಲ್ಲೇ ಯಾರು ಆರೋಪಿತರುಗಳಿದ್ದಾರೆ ಅವರನ್ನು ದಸ್ತಗಿರಿ ಮಾಡಿ ಅವರ ಮೇಲೆ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಸಾರ್ವಜನಿಕರು ಯಾವುದೇ ಆತಂಕಕ್ಕೊಳಗಾಗದಂತೆ ತಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು. ನಾವು ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸದ್ಯ ಅವರ ಮೃತ ವ್ಯಕ್ತಿಯನ್ನು ಪರಿಶೀಲನೆ ಮಾಡಿದಾಗ ಒಂದು 3-4 ರೌಂಡ್ಸ್ ಅಷ್ಟು ಅವರ ಬಾಡಿ ಮೇಲೆ ಕಂಡು ಬರ್ತಾ ಇದೆ. ಅದು ತನಿಖೆ ಸಂಪೂರ್ಣವಾಗಿ ಆದ ನಂತರ ಗೊತ್ತಾಗುತ್ತೆ. ಆರೋಪ ಮಾಡ್ತಾರೆ ಅದು ಈಗ ತನಿಖೆ ಇರೋದರಿಂದ ನಾವು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಹೇಳಕ್ಕೆ ಬರೋದಿಲ್ಲ. ಅದು ನಾವು ದಸ್ತಗಿರಿ ಮಾಡಿದ ನಂತರ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಸರ್, ಈಗ ಅವರು ರೌಡಿ ಶೀಟರ್ ಆಗಿದ್ರು ಅಂತ ಹೇಳಿದ್ರು, ಎಷ್ಟು ಕೇಸ್ ಇದೆ ಸರ್? 5 ಈಗ ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಈ ಮೃತ ವ್ಯಕ್ತಿಯನ್ನು ಕೂಡ ರೌಡಿ ಶೀಟರ್ ಇದ್ದರು ಮತ್ತು ಆರೋಪಿತರುಗಳು ಕೂಡ ರೌಡಿ ಶೀಟರ್ಸ್ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಾವು ಅವ್ರ ಮೇಲೆ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಸಾರ್ವಜನಿಕರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಮೃತ ವ್ಯಕ್ತಿ ಮೇಲೆ ಎಷ್ಟು ಕೇಸ್ಗಳಿವೆ ಸರ್? ಅದೆಲ್ಲ ನೋಡ್ತಾ ಇದ್ದೀವಿ, ಇವಾಗ ನೋಡ್ತಾ ಇದ್ದೀವಿ, ವೆರಿಫೈ ಮಾಡ್ತಾ ಇದ್ದೀವಿ. ಇದು ಲೈಸೆನ್ಸ್ಡ್ ವ್ಯಾಪನ್ನಿಂದ ಫೈರ್ ಮಾಡಿರುವಂಥದ್ದಲ್ಲ. ನಾವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಲೈಸೆನ್ಸ್ಡ್ ವೆಪನ್ಸನ್ನು ಪೊಲೀಸ್ ಠಾಣೆಯಲ್ಲಿ ನಾವು ಈಗಾಗಲೇ ಡಿಪಾಸಿಟ್ ಮಾಡಿಸ್ಬಿಟ್ಟಿದ್ದೇವೆ. ಒಂದೇ ಒಂದು ವೆಪನ್ ಕೂಡ ಲೈಸೆನ್ಸ್ಡ್ ವೆಪನ್ಗಳು ಹೊರಗಡೆ ಇಲ್ಲ. ಎಲ್ಲವೂ ಕೂಡ ನಾವು ಆಲ್ರೆಡಿ ಪೊಲೀಸ್ ಠಾಣೆಗಳಲ್ಲಿ ಡಿಪಾಸಿಟ್ ಆಗಿದ್ದಾವೆ ಮತ್ತು ಎಲ್ಲ ರೌಡಿ ಶೀಟರ್ಸ್ ಮೇಲೂ ಕೂಡ ನಾವು ಈಗಾಗಲೇ ಅವರ ಮೇಲೆ ಸೆಕ್ಯೂರಿಟಿ ಕೇಸಸ್ ಹಾಕಿ ಬೌಂಡ್ ಓವರ್ ಕೂಡ ಮಾಡಿದ್ದೇವೆ. ಅದನ್ನು ಮೀರಿ ಈ ರೀತಿ ಮಾಡಿದಂಥ ಪಕ್ಷದಲ್ಲಿ ಅವರ ಮೇಲೆ ಕಠಿಣವಾದ ಕ್ರಮ ಆಗ್ತದೆ. ಅದೆಲ್ಲ ತನಿಖೆ ಮುಗಿದ ಮೇಲೆ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಯೂಟ್ಯೂಬ್ ಎಕ್ಸ್ಪ್ರೆಸ್ ಸಬ್ಸ್ಕ್ರೈಬ್ ಕೀಜಿಯೆ, ಸಾಥ್ ಬೆಲ್ ಐಕಾನ್ ಕ್ಲಿಕ್ ಕೀಜಿಯೆ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.